ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಅರ್ಚನಾ ಜೋಯ್ಸ್. ನಿಮಗೆಲ್ಲರಿಗೂ ನಯಾ ಟಿವಿಯ ಕೃಷ್ಣ ಪುರಾಣ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣನ ನಾಮಕರಣ ಏರ್ಪಾಟಾಗಿರುತ್ತದೆ. ಈ ಸಂಚಿಕೆಯಲ್ಲಿ ಅದು ಎಷ್ಟು ಅದ್ಭುತವಾಗಿ ಮೂಡಿಬರುತ್ತದೆ ಅಂತ ಕೇಳೋಣ ಬನ್ನಿ. ನಂದ ಮಹಾರಾಜನು ಗೋಶಾಲೆಯಲ್ಲಿ ತನ್ನ ಮಗನಾದ ಶ್ರೀಕೃಷ್ಣನ ನಾಮಕರಣವನ್ನು ಏರ್ಪಾಟು ಮಾಡುತ್ತಾನೆ. ತನ್ನ ಮಗನೊಂದಿಗೆ ರೋಹಿಣಿಯ ಮಗನಾದ ಬಲರಾಮನ ನಾಮಕರಣವನ್ನು ಏರ್ಪಡಿಸುತ್ತಾನೆ. ಗರ್ಗ ಮುನಿಗಳು ಬಲರಾಮನನ್ನು ನೋಡಿ, ಇವನು ತನ್ನ ಜನರಿಗೆ ಹಾಗೂ ತನ್ನ ಮನೆಯವರಿಗೆ ತುಂಬ ಸಂತೋಷವನ್ನು ಕೊಡುತ್ತಾನೆ, ಹಾಗಾಗಿ ಇವನಿಗೆ ರಾಮ ಎಂದು ಹೆಸರಿಡಬಹುದು. ಹಾಗೆಯೇ ಇವನು ನೋಡಲು ತುಂಬ ಶಕ್ತಿಶಾಲಿಯಾಗಿದ್ದಾನೆ, ಹಾಗಾಗಿ ಇವನಿಗೆ ಬಲರಾಮ ಎಂದು ಹೆಸರಿಡಬಹುದು ಎಂದು ಗರ್ಗ ಮುನಿಯು ಸೂಚಿಸುತ್ತಾರೆ. ಇದನ್ನು ಕೇಳಿ ಎಲ್ಲರೂ ಸಂತೋಷಗೊಳ್ಳುತ್ತಾರೆ. ಬಲರಾಮ, ಬಲದೇವ ಎಂದು ಕೂಡ ಕರೆಯಬಹುದು ಅವನನ್ನು ಎಂದು ಗರ್ಗ ಮುನಿಯು ಹೇಳುತ್ತಾರೆ. ಹಾಗೆಯೇ ಗರ್ಗ ಮುನಿಯು ಶ್ರೀಕೃಷ್ಣನನ್ನು ನೋಡಿ ತಮ್ಮ ಮನಸ್ಸಿನಲ್ಲಿ ಒಂದು ಭಕ್ತಿಪೂರ್ವಕವಾದ ಭಾವನೆ ಮೂಡಿಬರುತ್ತದೆ. ಅವರಿಗೆ ಇವನು ವಿಷ್ಣುವಿನ ಜನ್ಮವೆಂದೇ ತಿಳಿಯದಿದ್ದರೂ ಇವನಲ್ಲಿ ಯಾವುದೋ ಒಂದು ಶಕ್ತಿ ಇದೆ, ಅದು ಸಾಕ್ಷಾತ್ ವಿಷ್ಣುವನ್ನೇ ಹೋಲುತ್ತಿದೆ ಎಂದು ಅವರಿಗೆ ತಿಳಿಯುತ್ತದೆ. ಅವರು ಶ್ರೀಕೃಷ್ಣನನ್ನು ನೋಡಿ ನಂದ ಮಹಾರಾಜನಿಗೆ ಹೀಗೆ ಹೇಳುತ್ತಾರೆ, ಈ ಹುಡುಗನು ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಹೊಂದಿರುವ ಹುಡುಗನಾಗಿರುತ್ತಾನೆ. ಇವನಿಗೆ ಒಂದು ಹೆಸರು ಅಲ್ಲ, ಸಾವಿರ ಹೆಸರಿದೆ ಎಂದು ನಂದ ಮಹಾರಾಜನಿಗೆ ತಿಳಿಸುತ್ತಾರೆ. ಇವನು ಯಾವ ಯಾವ ಕಾರ್ಯಗಳನ್ನು ಮಾಡುತ್ತಾನೆ, ಆಯಾ ಕಾರ್ಯಗಳಿಗೆ ಅನುಸಾರವಾಗಿ ಇವನಿಗೆ ಹೆಸರು ಬರುತ್ತದೆ ಎಂದು ಹೇಳುತ್ತಾರೆ. ಗರ್ಗ ಮುನಿಯು ತ್ರಿಲೋಕಜ್ಞಾನಿಗಳು, ಅವರಿಗೆ ಮುಂದೆ ಏನಾಗುತ್ತದೆ ಎಂದು ತಿಳಿದಿರುತ್ತದೆ. ಈ ಪುಟ್ಟ ಬಾಲಕನು ಮುಂದೆ ಪವಾಡವನ್ನೇ ಮಾಡುತ್ತಾನೆ ಎಂದು ಅವರಿಗೆ ತಿಳಿಯುತ್ತದೆ. ಆ ಮಗುವು ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಆ ಕಾರ್ಯಗಳಿಗೆ ಅನುಸಾರವಾಗಿ ಹೆಸರುಗಳನ್ನು ಪಡೆಯುತ್ತಾನೆ ಎಂದು ಅವರಿಗೆ ತಿಳಿದಿರುತ್ತದೆ. ಅವನು ಮುಂದೆ ಗಿರಿಧಾರೆಯನ್ನು ಎತ್ತಿ ಗಿರಿಧಾರಿ ಎಂಬ ಹೆಸರನ್ನು ಪಡೆಯುತ್ತಾನೆ. ಹಾಗೆಯೇ ವಸುದೇವನ ಮಗನಾಗಿರುವುದರಿಂದ ವಾಸುದೇವ ಎಂದು ಕೂಡ ಅವನನ್ನು ಕರೆಯುತ್ತಾರೆ. ಅವನು ಶ್ಯಾಮಲ ಬಣ್ಣದವನಾಗಿದ್ದರೂ ತುಂಬ ಆಕರ್ಷಿತನಾಗಿರುವುದರಿಂದ ಅವನಿಗೆ ಶ್ರೀಕೃಷ್ಣ ಎಂಬ ಹೆಸರೂ ಇದೆ ಎಂದು ಅವರಿಗೆ ತಿಳಿದಿರುತ್ತದೆ. ಹಾಗೆಯೇ ಆ ಮಗುವು ಯದುತಿಲಕ ನಂದನಾಗಿರುವುದರಿಂದ ಅಲ್ಲಿರುವ ಗೋಪಾಲಕರು ಹಾಗೂ ಗೋಪಿಯರ ಅಚ್ಚುಮೆಚ್ಚಿನ ಮಗನಾಗಿರುತ್ತಾನೆ, ಹಾಗಾಗಿ ಅವನಿಗೆ ಗೋಪಾಲ ಎಂದು ಹೆಸರು ಬರುತ್ತದೆ ಎಂದು ಅವರಿಗೆ ತಿಳಿದಿರುತ್ತದೆ. ಗರ್ಗ ಮುನಿಯು ನಂದ ಮಹಾರಾಜನಿಗೆ ಹೀಗೆ ಹೇಳುತ್ತಾರೆ, ಇವನು ಹಿಂದಿನ ಜನ್ಮದಲ್ಲಿ ಧರ್ಮವನ್ನು ಉಳಿಸಿದವನು, ಕಷ್ಟಗಳನ್ನು ಜನರಿಗೆ ಬಾರದೇ ಇದ್ದಂತೆ ನೋಡಿಕೊಂಡವನು, ಧರ್ಮವನ್ನು ಅಧರ್ಮದಿಂದ ರಕ್ಷಿಸಿದವನು, ಹಾಗೆಯೇ ನೀಚರಿಂದ ಈ ಭೂಮಿಯನ್ನು ರಕ್ಷಿಸಿದವನು ಆಗಿದ್ದನು ಎಂದು ಗರ್ಗ ಮುನಿಯು ತಿಳಿಸುತ್ತಾರೆ. ಇವನು ನೀವು ಅಂದುಕೊಂಡಂತೆ ಸಾಮಾನ್ಯ ಬಾಲಕನಲ್ಲ, ಇವನಲ್ಲಿ ಏನೋ ಒಂದು ಶಕ್ತಿ ಇದೆ. ಮಹಾವಿಷ್ಣುವು ಇವನನ್ನು ಯಾವಾಗಲೂ ಆಶೀರ್ವದಿಸುತ್ತಾರೆ. ಇವನಿಗೆ ಚೆಲುವಾಗಲಿ ಸಂಪತ್ತಾಗಲಿ ಯಾವುದಕ್ಕೆ ಕೊರತೆ ಇರುವುದಿಲ್ಲ, ಅವನು ಎಲ್ಲವುದನ್ನು ಮೆಟ್ಟಿ ನಿಲ್ಲುತ್ತಾನೆ, ಅವನ ಶಕ್ತಿ ಇಡೀ ಜಗತ್ತಿಗೆ ತಿಳಿಯುತ್ತದೆ. ಹಾಗೆಯೇ ಇವನನ್ನು ಶ್ರೀಕೃಷ್ಣ ಎಂದು ಎಲ್ಲರೂ ಕರೆಯಿರಿ ಎಂದು ಗರ್ಗ ಮುನಿಯು ನಂದ ಮಹಾರಾಜನಿಗೆ ಹೇಳುತ್ತಾರೆ. ಈ ಮಗುವು ಮುಂದೆ ಪರಮ ದೇವೋತ್ತಮನಾದ ಶ್ರೀ ವಿಷ್ಣುವಿಗೆ ಸಮಾನವಾಗಿ ಇರುತ್ತಾನೆ, ಅವನನ್ನು ನೀವು ಯಾವುದೇ ಕಮ್ಮಿ ಇಲ್ಲದಂತೆ ನೋಡಿಕೊಳ್ಳಬೇಕು. ಮಹಾವಿಷ್ಣುವು ಶ್ರೀಕೃಷ್ಣನನ್ನು ಈ ಭೂಮಿಗೆ ಯಾವುದೋ ಒಂದು ಮಹತ್ ಕಾರ್ಯಕ್ಕೆ ಕಳುಹಿಸಿದ್ದಾನೆ ಎಂದು ಗರ್ಗ ಮುನಿಯು ಹೇಳುತ್ತಾರೆ. ನಂದ ಮಹಾರಾಜನು ಇದರಿಂದ ಧನ್ಯನಾಗುತ್ತಾನೆ. ಅವನು ಮಹಾವಿಷ್ಣುವನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾನೆ. ಹಾಗಾಗಿ ಮಹಾವಿಷ್ಣುವು ತನಗೆ ಸಮನಾದ ಮಗನನ್ನೇ ತನಗೆ ಕೊಟ್ಟಿದ್ದಾನೆ ಎಂದು ತುಂಬ ಸಂತೋಷಗೊಳ್ಳುತ್ತಾನೆ. ಆಗ ಗರ್ಗ ಮುನಿಯು ನಂದ ಮಹಾರಾಜನಿಗೆ ಹೀಗೆ ಹೇಳುತ್ತಾರೆ, ಹಿಂದೆ ಇಬ್ಬರು ರಾಕ್ಷಸರು ನಿನ್ನ ಮಗನನ್ನು ಕೊಲ್ಲಲು ಬಂದಿದ್ದರು, ಆದರೆ ಶ್ರೀಕೃಷ್ಣನು ಆ ರಾಕ್ಷಸರನ್ನು ಸಂಹರಿಸಿ ನಿಮ್ಮನ್ನೆಲ್ಲರನ್ನು ಉದ್ಧರಿಸಿದ್ದಾನೆ. ಆದರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ, ಶ್ರೀಕೃಷ್ಣನನ್ನು ಕೊಲ್ಲಲು ಇನ್ನೂ ಕೂಡ ಹಲವಾರು ರಾಕ್ಷಸರು ಮುಂದೆ ಬರುವರು, ಹಾಗಾಗಿ ನೀವು ಧೈರ್ಯಗೆಡಬಾರದು, ಶ್ರೀಕೃಷ್ಣನನ್ನು ನಿಮ್ಮ ಕೈಲಾದಷ್ಟು ನೀವು ಕಾಪಾಡಿಕೊಳ್ಳಬೇಕು ಎಂದು ಗರ್ಗ ಮುನಿಯು ನಂದ ಮಹಾರಾಜನಿಗೆ ಹೇಳುತ್ತಾರೆ. ಇದೆಲ್ಲವನ್ನೂ ತಿಳಿಸಿ
ಗರ್ಗಮುನಿಯು ತಮ್ಮ ಮನೆಗೆ ಹಿಂದಿರುಗುತ್ತಾರೆ. ಇದನ್ನೆಲ್ಲ ನೆನೆದು ನಂದ ಮಹಾರಾಜನು ತನ್ನ ಮನಸ್ಸಿನಲ್ಲಿಯೇ ಧನ್ಯಿಸುತ್ತಾನೆ, ತಾನೇ ಭಾಗ್ಯಶಾಲಿ ಎಂದು ನೆನೆಯುತ್ತಾನೆ. ನಾಮಕರಣವು ಸುಗಮವಾಗಿ ನಡೆಯುತ್ತದೆ. ತುಂಬ ದೊಡ್ಡದಾಗಿ ನಡೆಯದಿದ್ದರೂ ಚಿಕ್ಕದಾಗಿ ನಾಮಕರಣವು ನಡೆಯುತ್ತದೆ. ಇದಾದ ನಂತರ ಬಲರಾಮ ಹಾಗೂ ಶ್ರೀಕೃಷ್ಣನು ಅಂಬೆಗಾಲಿಡಲು ಪ್ರಾರಂಭಿಸುತ್ತಾರೆ. ಆ ಪುಟ್ಟ ಮಕ್ಕಳು ಅಂಬೆಗಾಲಿಡುವುದನ್ನು ನೋಡುವುದೇ ಒಂದು ಅದ್ಭುತ. ಅದನ್ನು ಕಣ್ತುಂಬಿಸಿಕೊಂಡ ಆ ಊರು ಜನರೆಲ್ಲರೂ ಧನ್ಯರು. ಗೋಪಾಲರು, ಗೋಪಿಯರು, ಯಶೋದೆ ಹಾಗೂ ರೋಹಿಣಿ, ಉಳಿದ ಎಲ್ಲ ಊರು ಜನರು ಆ ಮಕ್ಕಳನ್ನು ನೋಡಿ ಸಂತೋಷಗೊಳ್ಳುತ್ತಾರೆ. ಅಂಬೆಗಾಲಿಡುವ ಆ ಮಕ್ಕಳನ್ನು ಕಣ್ಣು ತುಂಬಿಸಿಕೊಳ್ಳುವುದೇ ಒಂದು ಆನಂದ. ಅದನ್ನು ನೋಡುವುದೇ ಒಂದು ಆಕರ್ಷಕವಾಗಿರುತ್ತದೆ. ಹೀಗೆ ಅಂಬೆಗಾಲಿಡುವ ಮಕ್ಕಳು ಯಾವ ಯಾವ ಪವಾಡಗಳನ್ನು ಮಾಡುತ್ತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಇದನ್ನು ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.